ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮೂರ್ತಿರೇ. ಈ ಭೂಮಿಯನ್ನು ಭಗವಂತ ಸೃಷ್ಟಿ ಮಾಡುವಾಗಲೇ ಅಲ್ಲಿ ಒಳಿತು ಮತ್ತು ಕೆಡುಕುಗಳನ್ನು ಆತ ಸೃಷ್ಟಿ ಮಾಡಿ ಕಳಿಸ್ತಾನೆ. ನಮಗೆ ಅಚ್ಚರಿ ಅನಿಸ್ಬೋದು, ಹಾಗಾದರೆ ಯಾಕೆ ಕೆಟ್ಟದ್ದನ್ನು ಮಾಡಿದ ಅಂತ. ಅಂದರೆ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಇದ್ದಾಗೆ ಈ ಪ್ರಪಂಚ ಅಂತ ಹೇಳುವಂಥದ್ದು ನಡೀಬೇಕಾದ್ರೆ ಒಳಿತು ಮತ್ತು ಕೆಡುಕುಗಳು ಬೇಕು. ಹಾಗಾದರೆ ಯಾಕೆ ಒಳಿತು ಕೆಡುಕುಗಳು ಬೇಕು? ಮನುಷ್ಯ ಮಾಡಿದಂತಹ ಹಿಂದಿನ ಜನ್ಮದ ಒಳಿತನ್ನು ಅನುಭವಿಸುವಂಥದ್ದೇ ಒಳಿತು. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕೆಡುಕನ್ನು ಅನುಭವಿಸಲಿಕ್ಕೆ ಆತ ಭೂಮಿಗೆ ಮತ್ತೆ ಬರುವಂತಹದ್ದೇ ಕೆಡುಕು. ಅದು ಯಾವುದೇ ಜೀವಿಯ ರೂಪದಲ್ಲಿ ಅವನು ಭೂಮಿಗೆ ಬರಲಿ, ಆತ ಹಿಂದಿನ ಕರ್ಮವನ್ನು ಅನುಭವಿಸಲಿಕ್ಕೆ ಈ ಭೂಮಿಗೆ ಹುಟ್ಟಿ ಬರುವಂಥದ್ದು. ಹಾಗಾಗಿ ಭೂಮಿಯನ್ನು ಸೃಷ್ಟಿ ಮಾಡುವಾಗ ಒಳಿತು ಕೆಡುಕು ಎರಡನ್ನೂ ಭಗವಂತ ಸೃಷ್ಟಿ ಮಾಡಿದ. ಹಾಗೆಯೇ ಮನುಷ್ಯನು ಕೂಡ ಅಲ್ಲಿ ಆತನಿಗೆ ಎರಡು ಗುಣಗಳಿವೆ. ಏನು? ಒಂದು ಕೆಟ್ಟ ಗುಣ, ಮತ್ತೊಂದು ಒಳ್ಳೆಯ ಗುಣ. ಒಂದು ಸ್ವಾರ್ಥ, ಮತ್ತೊಂದು ನಿಸ್ವಾರ್ಥ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಹೇಳ್ಬೋದು. ಹೀಗೆ ಮನುಷ್ಯನಲ್ಲಿಯೂ ಕೂಡ ಎರಡು ರೀತಿಯಾದಂತಹ ಗುಣಗಳು ಸ್ವಭಾವತ ಇದ್ದೇ ಇರುತ್ತದೆ. ಹಾಗಾಗಿ ಮನುಷ್ಯನಾದವನು ಇಲ್ಲಿ ನಾವು ತಿಳ್ಕೊಳ್ಬೇಕು, ಹೇಗೆ ಮನುಷ್ಯನಾಗ್ತಾನೆ ಅಂದರೆ ಮನುಷ್ಯ ಒಳಿತನ್ನು ಮಾಡುವವನು ಆತ ಮನುಷ್ಯನಾಗ್ತಾನೆ. ಹಾಗೆ ಕೆಡುಕನ್ನು ಮಾಡಿದರೂ ಒಳಿತನ್ನು ಮಾಡುವವನು ಅಲ್ಲಿ ದೇವಮಾನವನ್ನೆನಿಸಿಕೊಳ್ತಾನೆ. ಇದನ್ನು ನಾವು ಚೆನ್ನಾಗಿ ಅರಿತುಕೊಳ್ಬೇಕು, ಇದನ್ನು ಅರಿತುಕೊಂಡು ನಾವು ಕಾರ್ಯಕ್ಕೆ ಮುನ್ನಾಗಬೇಕು. ಹಾಗೆ ದುರಾಚಾರಿ ಪಂಡಿತನಿಗಿಂತ ಸದಾಚಾರಿ ಪಾಮರಲೇಸು ಅಂತ ಹೇಳ್ತಾರೆ. ಯಾಕಂದರೆ ಬಹಳಷ್ಟು ನಾವು ವಿದ್ಯೆಗಳನ್ನು ಕಲಿತೇವೆ, ಪಂಡಿತರನ್ನು ಅನ್ನಿಸಿಕೊಳ್ತೇವೆ, ಆದರೆ ಎಷ್ಟು ಪಂಡಿತನಂತ ಅನ್ನಿಸಿಕೊಂಡರೂ ಕೂಡ ಅವನಲ್ಲಿ ಒಂದು ರೀತಿಯಾದಂಥ ಗರ್ವ ಬಂದು ಬಿಡ್ತದೆ. ನಾನು ಶ್ರೇಷ್ಠ, ನಾನು ದೊಡ್ಡ ಪಂಡಿತನಾಗಿದ್ದೇನೆ. ಆಗ ತನ್ನಲ್ಲಿರುವಂಥ ವಿದ್ಯೆಯನ್ನು ಆತ ದುರುಪಯೋಗ ಪಡಿಸಿಕೊಳ್ಳಬಹುದು, ಅಥವಾ ಅದನ್ನು ಉಪಯೋಗಿಸದೆ ತನ್ನಲ್ಲೇ ಬಚ್ಚಿಟ್ಟರೂ ಇಡಬಹುದು. ಹೀಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾರೆ ಅವನಿಗಿಂತ ಸದಾಚಾರಿ ಪಾಮರಲೇಸು ಅಂತ. ಬಹಳಷ್ಟು ದೇವರ ಪೂಜೆಯನ್ನು ಮಾಡುವಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು, ಇವೆಲ್ಲವನ್ನು ಆತ ಕಲಿತುಕೊಂಡಿರಬಹುದು. ಆದರೆ ಅವನು ಮಾಡುವಾಗ ಅದು ತನ್ನ ಸ್ವಾರ್ಥಕ್ಕಾಗಿ, ಧನ ಸಂಚಯನಕ್ಕಾಗಿ ಇವೆಲ್ಲವೂ ಮಾಡಿದಕ್ಕಿಂತ ಅಲ್ಲಿ ಒಬ್ಬ ಪಾಮರ, ಅಯ್ಯೋ ದೇವರ ನನಗೇನು ಗೊತ್ತಿಲ್ಲ, ನನ್ನ ಒಳಿತು ಕೆಡುಕುಗಳು ನಿನಗೇ ಬಿಟ್ಟಿದ್ದೇನಂತ ನಿಸ್ವಾರ್ಥ ಭಾವನದಿಂದ ಆತ ಆತ್ಮ ನಿವೇದನೆಯನ್ನು ಮಾಡಿಕೊಂಡ್ರೆ ಅದೇ ಶ್ರೇಷ್ಠತೆ ಅಂತ ನಾವು ತಿಳಿದುಕೊಳ್ಬೇಕಾಗ್ತದೆ. ಹಾಗೆಯೇ ನಿಷ್ಕ್ರಿಯನಾದಂತಹ ಜ್ಞಾನಿಗಿಂತ ಸಕ್ರಿಯನಾದಂತಹ ಸಾಮಾನ್ಯನೇ ಶ್ರೇಷ್ಠ ನೆನೆಕೊಳ್ತಾನೆ. ಜ್ಞಾನಿ ಅಂದವನು ಅದನ್ನು ಉಪಯೋಗಿಸಿಕೊಳ್ಬೇಕು, ಅದಕ್ಕಿಂತ ಸಕ್ರಿಯನಾದಂತಹ ಸಾಮಾನ್ಯನೇ ಶ್ರೇಷ್ಠ. ತನ್ನ ಕೈಲಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಒಳಿತನ್ನು ಉಂಟು ಮಾಡುವಂಥದ್ದು ಅದು ಶ್ರೇಷ್ಠತೆ ಎನಿಸಿಕೊಳ್ಳುತ್ತದೆ. ಹಾಗೆ ಹರಿದು ತಿನ್ನುವ ಬಲಿಷ್ಠನಿಗಿಂತ ಹಂಚಿ ಉಣ್ಣುವ ಬಡವಲೇಸು. ಅಂದರೆ ನಮಗೆ ಅಧಿಕಾರ ಬಂದಾಗ ನಾವು ಅದನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಸ್ವಾರ್ಥಕ್ಕಾಗಿ ಧನವನ್ನು ಸಂಪಾದನೆ ಮಾಡುವಂಥದ್ದು, ಇತರರಿಗೆ ಕಿರುಕುಳವನ್ನು ಕೊಡುವಂಥದ್ದು, ಇವಕ್ಕಿಂತ ಸಾಮಾನ್ಯವಾಗಿ ಅಲ್ಲಿ ತಾನು ಕಷ್ಟಪಟ್ಟು ದುಡಿದಂತಹ ಏನಾದರೂ ಸಂಪತ್ತಿದ್ದರೆ ಅದನ್ನು ಹಂಚಿ ತಿನ್ನುವವ ಶ್ರೇಷ್ಠ ನೆನೆಕೊಳ್ತಾನೆ. ಆದ್ದರಿಂದ ನಾವು ಎಷ್ಟೇ ಸಂಪತ್ತನ್ನು ಸಂಗ್ರಹ ಮಾಡಿದರೂ, ಎಷ್ಟೇ ಭ್ರಷ್ಟಾಚಾರ ಮಾಡಿ ಆಸ್ತಿ ಐಶ್ವರ್ಯವನ್ನು ಸಂಪಾದನೆ ಮಾಡಿದರೂ ಜೀವನದಲ್ಲಿ ನಮಗೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಅದು ಕೇವಲ ಅದು ಪಾಪಕ್ಕೆ ಕಾರಣವಾಗುತ್ತದೆ. ರಾಶಿ ಪೂಜೆಯನ್ನು ಮಾಡಿ ನಾವು ರಾಶಿ ಅನ್ನವನ್ನು ಉಣ್ಲಿಕ್ಕೆ ಆಗುವುದಿಲ್ಲ, ಕೇವಲ ಒಂದು ಮುಷ್ಟಿ ಅನ್ನವನ್ನು ಮಾತ್ರ ನಾವು ಉಣ್ಣುವಂಥದ್ದು. ಈ ಸತ್ಯವನ್ನು ನಾವು ಮೊದಲು ಅರಿತುಕೊಳ್ಳಬೇಕು, ಇಲ್ಲವಾದರೆ ಪಾಪೀಭೂಯಿಷ್ಟವಾದಂತಹ ಈ ಕಾರ್ಯವನ್ನು ಮಾಡಿ ಮುಂದೆ ನಾವು ಈರೇಳು ನರಕವನ್ನು, ಕೋಟಿ ಕೋಟಿ ನರಕವನ್ನು ತಲುಪಬೇಕಾಗ್ತದೆ. ಇವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಹಾಗೆಯೇ ಆತ್ಮರಕ್ಷಣೆಗಾಗಿ ಮಾಡಿದ ಅಕೃತ್ಯಕ್ಕಿಂತ ಸ್ವಾರ್ಥ ಸಾಧನೆಗಾಗಿ ಮಾಡಿದಂಥ ದುಷ್ಕೃತ್ಯ ಅದು ಘೋರವಾದದ್ದು. ಆತ್ಮರಕ್ಷಣೆಗಾಗಿ ನಮ್ಮಿಂದ ಏನೋ ಅಕೃತ್ಯ ಆಗಬಹುದು, ಆದರೆ ಕೇವಲ ಇನ್ನೊಬ್ಬರನ್ನು ತೊಂದರೆ ಮಾಡಬೇಕು, ಇನ್ನೊಬ್ಬರ ಸಂಪತ್ತನ್ನು ಲೂಟಿ ಮಾಡಬೇಕು, ಇನ್ನೊಬ್ಬರಿಗೆ ಹಾನಿಯಾಗಬೇಕು, ಈ ರೀತಿಯಾಗಿ ಉದ್ದೇಶಪೂರ್ವಕ ಮಾಡಿದಂತಹ ಆ ಕೃತ್ಯ ಅಂತ ಹೇಳುವಂಥದ್ದು ಅದು ಘೋರವಾದುದು. ಹಾಗೆಯೇ ವಿದೇಶಿಯರ ದಬ್ಬಾಳಿಕೆಗಿಂತ ಸ್ವದೇಶಿಯರ ದುರಾಡಳಿತ ಅಂತ ಹೇಳುವಂಥದ್ದು ದುಷ್ಟತರವಾದುದು. ನಮ್ಮ ದೇಶವನ್ನು ಹಿಂದೆ ಬ್ರಿಟಿಷರು ಆಳ್ತಾಯಿದ್ರು,
ನಾವು ಬಹಳಷ್ಟು ನಮ್ಮವರೆಲ್ಲ ಹೋರಾಟವನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡು ನಾವೇ ಈಗ ರಾಜ್ಯವನ್ನು ಪರಿಪಾಲನೆ ಮಾಡುವಂಥ ಸುಸ್ಥಿತಿಯನ್ನು ತಲುಪಿದ್ದೇವೆ. ಆದರೆ ಈ ಸ್ಥಾನದಲ್ಲಿ ಅಲಂಕರಿಸಿದಂಥ ಯಾರೇ ಆಗಲಿ, ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಜೆಗಳಿಗೆ ಪೀಡನೆಯನ್ನು ಮಾಡಿ ವಿಚಿತ್ರವಾದಂಥ ಕಾನೂನುಗಳನ್ನೆಲ್ಲ ತಂದು ಪ್ರಜೆಗಳಿಗೆ ಹಿಂಸೆಯನ್ನು ಕೊಡುವುದಕ್ಕೆ ಕೊಟ್ಟರೆ ಅದು ಇನ್ನೂ ಹೆಚ್ಚಿನದಾದಂಥ ದುರಾಡಳಿತವಾಗುತ್ತದೆ, ದುಷ್ಟತನವಾದದ್ದು ಎಂಬುದು ಇವೆಲ್ಲವೂ ಇಲ್ಲಿ ಪಂಡಿತರು ಹೇಳುವಂತಹ ಮಾತು, ಜ್ಞಾನಿಗಳು ಹೇಳುವಂತಹ ಮಾತು. ಹೀಗೆ ಇವೆಲ್ಲ ವಿಚಾರವನ್ನು ನಾವು ಮನಸ್ಸಿನಲ್ಲಿ ತಿಳಿದುಕೊಂಡು ವಿಚಾರಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಹಾಳು ಮಾಡಲು ಪ್ರಯತ್ನಿಸುವ ಜನರ ಬಗೆಗೆ ನಾವು ಜಾಗೃತರಾಗಿರಬೇಕಾಗ್ತದೆ. ಯಾಕಂದರೆ ನಮ್ಮ ಈ ಸಮಾಜ ಅಂತೇಳುವಂಥದ್ದು ಉನ್ನತವಾಗಿ ಇರಬೇಕಾದ್ರೆ, ನಮ್ಮ ಪೀಳಿಗೆ ಅಂತೇಳುವಂಥದ್ದು ಇನ್ನೂ ಚೆನ್ನಾಗಿ ಬಾಳಿ ಬದುಕಬೇಕಾದ್ರೆ ನಮಗೆ ಸಂಸ್ಕೃತಿ ಅಂತ ಹೇಳುವಂಥದ್ದು ಬೇಕು. ದೇಶದಲ್ಲಿ ಜನರು ಪರಸ್ಪರ ಸೌಹಾರ್ದತೆಯಿಂದ ಪ್ರೀತಿ ಭಾವನೆಯಿಂದ ಬಾಳುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಆ ನಿರ್ಮಾಣ ಮಾಡುವಲ್ಲಿ ನಮ್ಮ ಕರ್ತವ್ಯ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆ ಜವಾಬ್ದಾರಿ ತೇಳುವಂಥದ್ದು ಇರ್ತದೆ. ಅದೇ ಇಂದಿನ ಈ ತತ್ವ ಪ್ರಸಾರದ ಮುಖ್ಯ ವಿಚಾರವಾಗಿರ್ತದೆ, ಮುಖ್ಯ ವಿಷಯ ಆಗಿರುತ್ತದೆ. ಹಾಗಾಗಿ ಎಲ್ಲರಿಗೂ ಒಳಿತನ್ನು ಮಾಡುತ್ತಾರೋ, ಆದರೆ ತಾವು ಮಾಡಿದ ಕೆಟ್ಟ ಕಾರ್ಯ ಪರಿಣಾಮ ಅಂದರೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ಇರ್ತದೆ. ಆದರೆ ಯಾಕೆ ಎಲ್ರಿಗೂ ಒಳ್ಳೆಯದಾಗುವುದಿಲ್ಲ ಅಂದರೆ ತಾವು ಮಾಡಿದಂಥ ಕೆಟ್ಟ ಪರಿಣಾಮವೇ ನಮಗೆ ಮತ್ತೆ ಸುತ್ತಿಕೊಳ್ಳುವಂಥದ್ದು. ಗ್ರಹಚಾರ ಅಂತ ಹೇಳ್ತೇವೆ ನಾವು. ಗ್ರಹಚಾರ ಅಂದರೆ ಏನು? ನಾವು ಯಾವತ್ತೋ ಮಾಡಿದಂಥ ಪಾಪದ ಕರ್ಮ ಅದು ಈಗ ನಮಗೆ ಸುತ್ತಿಕೊಳ್ಳುವುದೇ ಅದು ಗ್ರಹಚಾರ. ಮತ್ತು ವಿಶೇಷವಾದದ್ದು ಅರ್ಥ ಅದಕ್ಕೆ ಏನು ಇಲ್ಲ. ಹಾಗೆ ಯುಗ ಯುಗಗಳಲ್ಲೂ ನಡೆದ ಘಟನೆಗಳಿಂದ ನಾವು ಕೇಳಿರುತ್ತೇವೆ, ಓದಿರುತ್ತೇವೆ, ಅನುಭವಿಸುತ್ತೇವೆ. ಹೀಗೆ ನಾವು ಬಿಟ್ಟಂತಹ ಈ ಕೆಟ್ಟ ಬಾಣ ಅಥವಾ ಈ ಕೆಟ್ಟ ಕಾರ್ಯ ಅಂತ ಹೇಳುವಂಥದ್ದು ಅದು ಒಂದಲ್ಲ ಒಂದು ರೀತಿಯಾಗಿ ನಮಗೆ ತಟ್ಟಿಯೇ ತಟ್ಟುತ್ತದೆ ಎಂಬುದಕ್ಕೆ ನಾವೊಂದು ಉತ್ತಮವಾದಂತಹ ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ನಾವು ಕೊಡಬಹುದು. ಒಂದು ಊರಿನಲ್ಲಿ ಇಬ್ಬರು ಬಹಳ ಆದರ್ಶ ದಂಪತಿಗಳು ಇದ್ದರು. ಬಹಳ ಪ್ರೀತಿಯಿಂದ ಅವರು ಸಂಸಾರವನ್ನು ನಡೆಸ್ತಿದ್ರು, ಬಹಳ ಚೆನ್ನಾಗಿ ಜೀವನವು ಸಾಗುತ್ತಿತ್ತು. ಆದರೆ ಅವರ ಮಧ್ಯದಲ್ಲಿ ಇದ್ದಂತಹ ಒಂದು ದೋಷ ಅಂತ ಹೇಳುವಂಥದ್ದು ಆ ಗಂಡನಿಗೆ ವಿಪರೀತವಾದಂಥ ಕೋಪ. ಅದನ್ನು ನಾವು ಮುಂಗೋಪ ಅಂತಲೂ ಬೇಕಾದರೂ ಕರೀಬಹುದು. ಹೀಗಿರುವಂಥ ಸಂದರ್ಭದಲ್ಲಿ ಆತ ಮಾತು ಮಾತಿಗೂ ಕೂಡ ಹೆಂಡತಿಯನ್ನು ದಂಡಿಸುವಂಥದ್ದು, ಒಡೆಯುವಂಥದ್ದು, ಬಡಿಯುವಂಥದ್ದು ಮಾಡ್ತಿದ್ದ. ಆಗಿನ ಕಾಲ ಅಂದರೆ ಈ ಸಂದರ್ಭ ಹೇಗಿತ್ತಂದರೆ, ಆಗಿನ ಕಾಲದಲ್ಲಿ ಗಂಡನಾದವನು ಹೆಂಡತಿಗೆ ಹೊಡೆಯುವ ಅಧಿಕಾರ ಇದೆ ಎಂಬುದು ಭಾವಿಸಿದಂಥ ಒಂದು ಕಾಲ ಇತ್ತು. ನಾನು ಹೆಂಡತಿಗೆ ಹೊಡೆಯುವುದು ನನ್ನ ಕರ್ತವ್ಯ ಎಂಬಂತಹ ಒಂದು ಮಾನಸಿಕ ಸ್ಥಿತಿ ಆಗ ಹೊಂದಿದ್ರು. ಅಂತಹ ಕಾಲದಲ್ಲಿ ಈ ರೀತಿಯಾಗಿ ಗಂಡ ಹೆಂಡತಿ ವಾಸವಾಗಿರುವಂತಹ ಸಂದರ್ಭದಲ್ಲಿ ಈ ಗಂಡ ಆಗಾಗ್ಗೆ ಹೆಂಡತಿಗೆ ಹೊಡೆಯುತ್ತಿದ್ದ, ಬಡಿಯುತ್ತಿದ್ದ. ಹೀಗೆ ದಿನವೂ ಉರುಳುತ್ತಿರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ದಿನ ಯಾವುದೋ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ಈ ಗಂಡನಾದವನು ಹೆಂಡತಿಯ ಮೇಲೆ ಕೋಪಗೊಂಡು ಬಲವಾಗಿ ಒಂದು ಎಟ್ಟು ಬಿಟ್ಟು ಆಕೆ ತಕ್ಷಣವೇ ಪ್ರಜ್ಞೆ ತಪ್ಪಿ ನೆಲಕ್ಕೆ ಕುಸಿದು ಬೀಳ್ತಾಳೆ. ಸ್ವಲ್ಪ ಹೊತ್ತಾಗಿ ಇನ್ನೂ ಎದ್ದೇಳ್ಬೋದು ಅಂತ ಈತ ನಿರೀಕ್ಷೆಯಲ್ಲಿ ಇದ್ದರೂ ಕೂಡ ಆಕೆ ಎಷ್ಟು ಹೊತ್ತಾದರೂ ಮೇಲಕ್ಕೆ ಏಳದೇ ಇದ್ದಂಥ ಸಂದರ್ಭದಲ್ಲಿ ಗಂಡ ಹೋಗಿ ಆಕೆಯನ್ನು ಪರೀಕ್ಷಿಸಿದಂಥ ಸಂದರ್ಭದಲ್ಲಿ ಆಕೆಯ ಉಸಿರು ನಿಂತಿತ್ತು, ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಹಳ ಗಾಬರಿ ಆಗ್ತದೆ, ಮನಸ್ಸಿಗೆ ಪಶ್ಚಾತ್ತಾಪ ಆಗ್ತದೆ. ಆದರೆ ನಾವು ಎಷ್ಟೇ ಬೇಸರ ಮಾಡಿಕೊಂಡರೂ, ಪಶ್ಚಾತ್ತಾಪವನ್ನು ಪಟ್ಟರೂ ಕೂಡ ಆ ಹೋದ ಜೀವ ಅಂತೇಳುವಂಥದ್ದು ಮತ್ತೆ ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಗಾಬರಿ ಆಗ್ತದೆ, ತಾನು ಕಾನೂನಿನ ಕೈಗೆ ಸಿಕ್ಕಿಬಿದ್ದು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬಂಥ ಒಂದು ರೀತಿಯಾದಂತಹ ಆತನಿಗೆ ಆತಂಕ ಉಂಟಾಗ್ತದೆ. ಹಾಗಾದರೆ ಈ ಸಂಕಷ್ಟದಿಂದ ಪಾರಾಗುವುದು ಹೇಗೆ ಎಂಬುದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅಥವಾ ಅದರಿಂದ ಈ ಸಮಸ್ಯೆಯನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಆತ ಕಾನೂನು ಸಲಹೆಗಾರರ ಬಳಿಗೆ ಹೋಗ್ತಾನೆ. ಹೋಗಿ ಇಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ಆತನ ಮುಂದಿಟ್ಟು ನನ್ನನ್ನು ಏನಾದರೂ ಮಾಡಿ ನೀವು ರಕ್ಷಿಸಬೇಕು, ನನ್ನನ್ನು ಈ ಗಂಡಾಂತರದಿಂದ ನೀವು ಪಾರು ಮಾಡಬೇಕು ಎಂಬುದಾಗಿ ಹೇಳಿ ಆತನಿಂದ ಸಲಹೆಯನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗ್ತಾನೆ. ಅದಕ್ಕೆ ಬೇಕು ಬೇಕಾದಂತಹ ಹಣವನ್ನು ಆತನಿಗೆ ಕೊಡ್ತಾನೆ. ಕಾನೂನು ಸಲಹೆಗಾರನಾದರೂ ಕೂಡ ಅಲ್ಲಿ ಬಹಳಷ್ಟು ಆಲೋಚನೆ ಮಾಡ್ತಾನೆ. ಹಾಗಾದರೆ ಈ ಏನು ಮಾಡಿದರೆ ಒಳಿತಾದೀತು ಅಂತ ಹೀಗೆ ಸ್ವಲ್ಪ ಹೊತ್ತು ಆಲೋಚಿಸಿ ಆತ ಒಂದು ಉಪಾಯವನ್ನು ಅಲ್ಲಿ ಹೇಳಿಕೊಡ್ತಾನೆ. ನೀನು ಮನೆಗೆ ಹೋಗುವಾಗ
ಒಬ್ಬ ಬಲಿಷ್ಠನಾದಂಥ ಯುವಕನನ್ನು ನೀನು ನಿನ್ನ ಜೊತೆ ಏನಾದರೂ ಮಾಡಿ ಅವನನ್ನು ಪುಸಲಾಯಿಸಿ ನೀನು ಮನೆಗೆ ಕರೆದುಕೊಂಡು ಹೋಗು. ಹೀಗೆ ಆತನನ್ನು ಮನೆಗೆ ಕರೆದುಕೊಂಡು ಹೋದ ಮೇಲೆ, ಆತ ಮನೆಯೊಳಗೆ ಹೋದ ಮೇಲೆ ಆತನನ್ನು ನೀನು ಕೊಂದು ಬಿಡು. ಹೀಗೆ ಆತ ಸತ್ತ ಮೇಲೆ ನಿನ್ನ ನೆರೆಹೊರೆಯವರನ್ನೆಲ್ಲ ಕರೆದು ಹೇಳು, ಈತನೊಬ್ಬ ದರೋಡೆಕೋರನಾಗಿದ್ದಾನೆ, ಕಳ್ಳನಾಗಿದ್ದಾನೆ. ನಮ್ಮ ಮನೆಯನ್ನು ಹೊಕ್ಕು ದರೋಡೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನನ್ನ ಹೆಂಡತಿಯು ನೋಡಿದ್ದಾಳೆ, ಆಕೆ ತಡೆದಿದ್ದಾಳೆ. ಆ ಸಂದರ್ಭದಲ್ಲಿ ಈತ ನನ್ನ ಹೆಂಡತಿಯನ್ನು ಕೊಂದು ಬಿಟ್ಟ. ಅದೇ ಸಂದರ್ಭಕ್ಕೆ ನಾನು ಕೂಡ ಪ್ರವೇಶವನ್ನು ಮಾಡಿದೆ. ಪರಿಸ್ಥಿತಿಯ ವಿಚಾರ ಅರಿವಾಯಿತು. ನಾನು ಕೋಪದಿಂದ ಇವನಿಗೆ ಹೊಡೆದಾಗ ಇವನು ಸತ್ತು ಬಿದ್ದ ಎಂಬುದಾಗಿ ನೀನು ನೆರೆಕರೆಯವರೊಡನೆ ಹೇಳಿ ಪ್ರಚಾರ ಮಾಡಿಬಿಡು. ಆಗ ನೆರೆಕರೆಯವರು ನಂಬುತ್ತಾರೆ, ನಿನಗೆ ಶಿಕ್ಷೆ ಆಗುವುದು, ಇದರಿಂದ ತಪ್ಪುತ್ತದೆ ಎಂಬಂಥ ಸಲಹೆಯನ್ನು ಆತ ಬಂದಂತಹ ಗಂಡನಿಗೆ ಇಲ್ಲಿ ಹೇಳಿ ಕಳಿಸುವಂಥದ್ದು. ಆತ ಕಾನೂನು ಸಲಹೆಗಾರರ ಮನೆಯಿಂದ ಅದೇ ರೀತಿ ಆಲೋಚನೆ ಮಾಡುತ್ತಾ ಮುಂದುವರಿಯುತ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಎದುರಾಗ್ತಾನೆ. ಇವನೇ ನನಗೆ ಸರಿಯಾದಂಥ ವ್ಯಕ್ತಿ ಅಂತ ಹೇಳಿ ಅವನಿಗೆ ಒಳ್ಳೆಯ ರೀತಿಯಾದಂತಹ ಮಾತುಗಳಿಂದ ಆತನಿಗೆ ಬೇಕು ಬೇಕಾದಂಥ ಆಮಿಷವನ್ನು ಒಡ್ಡಿ ಅವನನ್ನು ತನ್ನ ಜೊತೆಯಲ್ಲಿ ಮನೆಗೆ ಕರೆದುಕೊಂಡು ಬಂದು ಸಲಹೆಗಾರನು ಹೇಳಿದಂತೆ ಅವನು ಮನೆಯ ಒಳಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದೇ ಏಟಿಗೆ ಆತನನ್ನು ಹೊಡೆದು ಸಾಯಿಸುವಂಥದ್ದು. ಮತ್ತು ನೆರೆಕರೆಯವರನ್ನು ಕರೆದು ಆ ಸಲಹೆಗಾರನು ಹೇಳಿಕೊಟ್ಟಂತೆ ಅವರಿಗೆ ವಿಚಾರವನ್ನು ತಿಳಿಸಿ ನಂಬುವಂತೆ ಮಾಡಿದ್ದು. ಇದರಿಂದ ನೆರೆಕರೆಯವರೆಲ್ಲರೂ ನಂಬುತ್ತಾರೆ. ಹೀಗೆ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಆತನ ಹೆಂಡತಿಯನ್ನು ಸತ್ತು ಬಿದ್ದಂಥ ಯುವಕನನ್ನು ಅಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡುವಂಥ ಸಂದರ್ಭ ಬರ್ತದೆ. ಹಾಗೆ ಇಟ್ಟುಕೊಳ್ಳಿಕ್ಕೆ ಆಗಲ್ವಲ್ಲ, ಹಾಗಾಗಿ ಅದನ್ನು ಅಂತಿಮ ಸಂಸ್ಕಾರವನ್ನು ಮಾಡುವುದಕ್ಕಾಗಿ ಅಲ್ಲಿ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವಂಥ ದಹನಕ್ರಿಯೆಗೆ ಕೊಂಡೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಸ್ಮಶಾನವನ್ನು ಕಾಯುವಂಥ ಕಾವಲುಗಾರ ಅಥವಾ ಅದನ್ನು ದಹಿಸುವವ ಅಲ್ಲಿ ಇದೇನೋ ನಿನ್ನ ಹೆಂಡತಿ ದಹನವನ್ನು ಮಾಡಬಹುದು, ಆದರೆ ಈ ಮತ್ತೊಬ್ಬ ಯುವಕ ಯಾರು, ಅವನ ವಾರಸುದಾರರು ಯಾರು, ಅವನ ರಕ್ಷಕರು ಯಾರು, ಆ ವಿವರಗಳು ನನಗೆ ಬೇಕು, ಹಾಗೆ ಇದನ್ನು ದಹನ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬಂಥ ಮಾತನ್ನು ಹೇಳಿದಾಗ ಮತ್ತೆ ಈ ಗಂಡನಾದವನು ಗಾಬರಿಗೊಳ್ತಾನೆ. ಹಾಗಾದರೆ ಏನು ಮಾಡುವುದು, ಒಂದು ಸಮಸ್ಯೆ ಹೋಯಿತು, ಈಗ ಮತ್ತೊಂದು ಸಮಸ್ಯೆ ಎದುರಾಯಿತು, ಈ ಸಮಸ್ಯೆಯಿಂದ ತಾನು ಪಾರಾಗುವುದು ಹೇಗೆ ಎಂಬಂಥ ಆತಂಕ ಇದ್ದಾಗ ಮತ್ತೆ ಪುನಃ ಅಲ್ಲಿ ಸಲಹೆಗಾರನ ಮನೆಗೆ ಹೋಗಿ ಹೇಳ್ತಾನೆ, ಈ ರೀತಿಯಾಗಿ ಆಯಿತು, ನಾನು ಏನು ಉತ್ತರ ಕೊಡಬೇಕು ಅಂತ. ಆಗ ಸಲಹೆಗಾರನು ಅಲ್ಲಿ ತಾವೇ ಖುದ್ದಾಗಿ ಇಲ್ಲಿ ಸ್ಮಶಾನಕ್ಕೆ ಬರುವಂಥದ್ದು. ಆಯಿತು, ನಾನು ಹೇಳ್ತೇನೆ, ಅವನು ನನಗೆ ಪರಿಚಯದವನಿದ್ದಾನೆ, ನಾನು ಹೇಳಿದರೆ ಅವನು ಒಪ್ಪಿಗೆ ಕೊಟ್ಟನು ಅಂತ ಹೇಳಿ ಅವನೇ ಖುದ್ದಾಗಿ ಇಲ್ಲಿಗೆ ಸ್ಮಶಾನಕ್ಕೆ ಬರ್ತಾರೆ. ಅಲ್ಲಿ ಯುವಕನ ಮೃತದೇಹವನ್ನು ಕಂಡು ನೋಡಿದ ಕ್ಷಣ ಈತನನ್ನು ಕುರಿತು, ಅಯ್ಯೋ ಪಾಪಿ, ಎಂತಹ ಕೆಲಸವನ್ನು ಮಾಡಿದ್ದೀಯ, ಇವನು ನನ್ನ ಒಬ್ಬನೇ ಮಗನಾಗಿದ್ದಾನೆ, ಇವನನ್ನು ನೀನು ಯಾಕೆ ಕೊಂದು ಬಿಟ್ಟೆ ಅಂತ ಕೇಳಿದಾಗ ಇವನು ಏನು ಹೇಳಲಿಕ್ಕೆ ಸಾಧ್ಯ ಉಂಟು. ಆಗ ಹೇಳ್ತಾನೆ, ನಾನು ನಿಮ್ಮ ಸಲಹೆಯನ್ನು ಪಾಲಿಸಿದ್ದೇನೆ, ಇದರಲ್ಲಿ ನನ್ನ ತಪ್ಪೇನಿಲ್ಲ, ನೀವು ಹೇಳಿದ್ದು ಹೀಗೆ ಮಾಡು ಅಂತ ಅದೇ ರೀತಿ ಮಾಡಿದ್ದೇನೆ, ನನ್ನ ತಪ್ಪು ಏನು ಇಲ್ಲ ಅಂತ ಉತ್ತರ ಕೊಡ್ತಾರೆ. ಅಂದರೆ ಈ ಒಂದು ಕಥೆಯಿಂದ ಅಥವಾ ಈ ಒಂದು ಸಂದರ್ಭದಿಂದ ನಾವು ತಿಳ್ಕೊಳ್ಬೇಕು, ಯಾರಿಗಾದರೂ ಕೆಟ್ಟದ್ದನ್ನು ಬಯಸಿದರೆ, ಕೆಟ್ಟ ಸಲಹೆಯನ್ನು ಕೊಟ್ಟರೆ ಅದು ಹೇಗೆ ಕೆಟ್ಟ ಬಾಣ ತನಗೇ ಮತ್ತೆ ತಂದು ತಟ್ಟುತ್ತದೆ ಎಂಬುದನ್ನು ನಾವು ಇಂತಹ ಒಂದು ಕಥೆಗಳಿಂದ ಅರಿತುಕೊಳ್ಬೇಕು. ಈ ಕಥೆಯನ್ನು ಕೇಳಿದಾದ ಮೇಲಾದರೂ ಕೂಡ ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವಂಥದ್ದು, ಕೆಟ್ಟ ಸಲಹೆಯನ್ನು ಮಾಡುವಂಥದ್ದು ನಾವು ನಿಲ್ಲಿಸಬೇಕಾಗ್ತದೆ. ಇಲ್ಲದಿದ್ದರೆ ಅದು ನಮಗೇ ತಿರುಗಿ ಮುಟ್ಟುತ್ತದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ಈ ಕೆಟ್ಟ ಸಲಹೆ ತನಗೇ ಕೆಟ್ಟದಾಗಿ ಪರಿಣಮಿಸಿದೆಂದು ಆ ಸಲಹೆಗಾರರಿಗೆ ಗೊತ್ತಿರಲಿಲ್ಲ. ಅರಿಯದೆ ಮಾಡಿದ ಪಾಪಕ್ಕಿಂತ ಅರಿತು ಮಾಡಿದ ಪಾಪ ಘೋರತನವಾದದ್ದು ಎಂಬುದನ್ನು ಇಲ್ಲಿ ಇಬ್ಬರೂ ಕೂಡ ಅರಿತುಕೊಳ್ಬೇಕಾಗ್ತದೆ. ಮಾತ್ರವಲ್ಲದೆ ನಾವು ಕೂಡ ಇದನ್ನು ಅರಿತುಕೊಳ್ಬೇಕಾಗ್ತದೆ. ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾತ್ರ ಮಾಡಬೇಕು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಕನಸಿನಲ್ಲೂ ನಾವು ಬಯಸಬಾರದು. ಅದಕ್ಕೋಸ್ಕರವೇ ನಾವು ಇಂತಹ ಕಥೆಗಳನ್ನು ಇಲ್ಲಿ ಹೇಳುವಂಥದ್ದು, ಪ್ರಸ್ತುತಪಡಿಸುವಂಥದ್ದು. ಹೀಗೆ ಮಹಾಭಾರತದಲ್ಲೂ ಕೂಡ ಇಂತಹದ್ದೇ ಸಂದರ್ಭ ಒಂದು ಬರ್ತದೆ. ಅಂದರೆ ದ್ರುಪದ ಮತ್ತು ದ್ರೋಣ ಇವರು ವಿಚಾರ ಎಲ್ರಿಗೂ ಗೊತ್ತು. ಇವರು ಇಬ್ಬರು ಬಾಲ್ಯದಲ್ಲಿ ಬಹಳ ಆಪ್ತರಾಗಿದ್ದರು, ಸ್ನೇಹಿತರಾಗಿದ್ದರು, ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಒಟ್ಟಿಗೆ ಉಣ್ಣುತ್ತಿದ್ದರು, ಒಟ್ಟಿಗೆ ಮಲಗುವಂಥದ್ದು, ಎರಡು ದೇಹ ಆದರೂ ಆತ್ಮ ಒಂದಂತ ಹೇಳುವಂಥದ್ದು, ಅಷ್ಟು ಒಂದು ಪ್ರೀತಿಯಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು. ಹೀಗೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ದ್ರುಪದ ರಾಜಕುಮಾರನಾದ್ದರಿಂದ ದ್ರೋಣರಲ್ಲಿ ಹೇಳ್ತಾನೆ, ಮುಂದೆ ನಾನು ರಾಜ್ಯ ಭಾರವನ್ನು ಮಾಡುವಂಥ ಸಂದರ್ಭದಲ್ಲಿ
ನಾನು ರಾಜ್ಯದ ಅಧಿಕಾರವನ್ನು ಪಟ್ಟಂಥ ಸಂದರ್ಭದಲ್ಲಿ ನೀನೇನಾದರೂ ಬಂದರೆ ನಿನ್ನ ಪ್ರೀತಿಗಾಗಿ ನಮ್ಮ ಸ್ನೇಹದ ದ್ಯೋತ್ಯವಾಗಿ ನಿನಗೆ ಅರ್ಧ ರಾಜ್ಯವನ್ನೇ ಬೇಕಾದರೂ ಕೊಡ್ತೇನೆ, ಅಥವಾ ನಿನ್ನ ಕಷ್ಟವನ್ನು ಪರಿಹರಿಸಲಿಕ್ಕೆ ನಾನು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ನೀನು ನಿಶ್ಚಿಂತೆಯಿಂದ ನಿಸ್ಸಂಕೋಚದಿಂದ ನೀನು ನನ್ನಲ್ಲಿ ಬರಬೇಕು ಅಂತ ಆಗ ಮಾತನ್ನು ಕೊಟ್ಟಿತ್ತು. ಈ ಮಾತನ್ನು ನಂಬಿದಂತಹ ದ್ರೋಣ ಮುಂದೆ ಅನೇಕ ವರ್ಷಗಳಾದ ನಂತರ ಆ ದ್ರುಪದನೇನೋ ಅಲ್ಲಿ ರಾಜನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ದ್ರೋಣನು ಕೂಡ ಒಂದು ಪರ್ಣಕುಟೀರವನ್ನು ಕಟ್ಟಿಕೊಂಡು ತಾನು ಕಲಿತಂಥ ಧನುರ್ವಿದ್ಯಾಭ್ಯಾಸವನ್ನು ಇತರ ಶಿಷ್ಯರಿಗೆ ಬೋಧಿಸುವಂಥ ಸಂದರ್ಭ. ಆದರೂ ಆತನು ಬ್ರಾಹ್ಮಣನಾದ್ದರಿಂದ ದಟ್ಟ ದರಿದ್ರನಾಗಿಯೇ ಇದ್ದ. ಎಲ್ಲಿವರೆಗೆಂದರೆ ತನ್ನ ಮಗನಿಗೆ ಒಂದು ಹಾಲನ್ನು ಉಣಿಸಲಿಕ್ಕೂ ಕೂಡ ಅವನಲ್ಲಿ ಶಕ್ತಿ ಇರಲಿಲ್ಲ. ಅಂತಹ ದರಿದ್ರ ಅಂತೇಳುವಂಥದ್ದು, ಬಡತನ ಅಂತೇಳುವಂಥದ್ದು ದ್ರೋಣಾಚಾರ್ಯರಿಗಿತ್ತು. ಹೀಗಿರುವಂಥ ಸಂದರ್ಭದಲ್ಲಿ ಅವರು ಎಲ್ಲಿಯಾದರೂ ನಾನು ಸ್ವಲ್ಪ ಹಸುವನ್ನು ಸಂಪಾದಿಸಬೇಕು, ಒಂದು ಹಸುವನ್ನು ತಂದು ಮಗನಿಗೆ ಹಾಲನ್ನು ಕುಡಿಸಬೇಕು ಎಂಬಂಥ ದೃಷ್ಟಿಯಲ್ಲಿ ಅಲ್ಲಿ ಪರ್ಯಟನೆಯನ್ನು ಮಾಡಿ ಬಂದರೂ ಕೂಡ ಅವರಿಗೆ ಯೋಗ್ಯವಾದಂಥ ದಾನ ಕೊಡುವಂಥ ವ್ಯಕ್ತಿಯಾಗಲಿ ಅಥವಾ ಯೋಗ್ಯ ಹಸುವಾಗಲಿ ಸಿಗದೆ ಅವರು ಬರಿಕೈಯಲ್ಲಿ ಮರಳುವಂಥ ಸ್ಥಿತಿ. ಆ ಸಂದರ್ಭದಲ್ಲಿ ಭಗವಂತರಿಗೆ ಸಮಾನರಾದಂತಹ ಅಲ್ಲಿ ಪರಶುರಾಮರು ಅಲ್ಲಿ ತನ್ನ ಇದ್ದಂತಹ ಎಲ್ಲ ರಾಜ್ಯ ಕೋಶಗಳೆಲ್ಲವನ್ನೂ ಕೂಡ ದಾನವನ್ನು ಮಾಡಿ ತನ್ನಲ್ಲಿದ್ದಂತಹ ಧನುರ್ವೇದವನ್ನು ದಾನ ಮಾಡುತ್ತೇನೆಂತ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯಾದರೂ ಹೋಗಿ ನಾನು ಏನಾದರೂ ಪಡ್ಕೊಳ್ಬೇಕು ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಈ ದ್ರೋಣರು ಹೋಗುವಂಥ ಸಂದರ್ಭದಲ್ಲಿ ಅವರ ಸಂಪತ್ತನ್ನೆಲ್ಲ ಆಗಲೇ ಉಳಿದ ಬ್ರಾಹ್ಮಣರಿಗೆ ದಾನ ಕೊಟ್ಟು ಕೇವಲ ಧನುರ್ವೇದ ಅಂತೇಳುವಂಥದ್ದು ಮಾತ್ರ ಪರಶುರಾಮರಲ್ಲಿತ್ತು. ಅದನ್ನೇ ದಾನವಾಗಿ ಪಡೆದುಕೊಂಡು ಇಲ್ಲಿ ದ್ರುಪದನ ಆಸ್ಥಾನಕ್ಕೆ ಅವನ ರಾಜಧಾನಿಗೆ ಇಲ್ಲಿ ದ್ರೋಣರು ಹೋಗುವಂಥದ್ದು. ಯಾಕಂದರೆ ಬಾಲ್ಯದಲ್ಲಿ ಹೇಳಿದಂತಹ ಮಾತು, ಏನಾದರೂ ನನಗೆ ರಾಜ್ಯ ಅಂತೂ ಬೇಡ, ಈ ಕಷ್ಟವನ್ನು ನೀಗಿಸುವುದಕ್ಕೆ ಏನಾದರೂ ಕೊಡಬಹುದು ಅಂತ. ಹೀಗೆ ಹೋದಂಥ ಸಮಯದಲ್ಲಿ ದಟ್ಟ ದರಿದ್ರನಾದಂಥ ಬ್ರಾಹ್ಮಣನೊಬ್ಬನು ತನ್ನ ಬಳಿಗೆ ಬಂದು ಮಿತ್ರನೆಂದು ಹೇಳಿಕೊಳ್ಳುತ್ತಿರುವುದು ಸಿಂಹಾಸನಾರೂಢನಾಗಿದ್ದಂತಹ ದ್ರುಪದನಿಗೆ ಆ ಸಂದರ್ಭದಲ್ಲಿ ಸಹ್ಯ ಆಗಲಿಲ್ಲ. ಇದು ಬಹಳ ನೀತಿಯುಕ್ತವಾದದ್ದು. ನಾವು ಬಾಲ್ಯದಲ್ಲಿ ಬಹಳಷ್ಟು ನಾವು ಸ್ನೇಹಿತರಾಗಿರುವಾಗ ನಾವು ಆಪ್ತರಾಗಿರ್ತೇವೆ, ಮನೆಯವರಿಗಿಂತ ಹೆಚ್ಚಿನದಾದಂಥ ಪ್ರೀತಿ ವಿಶ್ವಾಸವನ್ನು ಹೊಂದಿರ್ತಾರೆ. ಆದರೆ ಅಧಿಕಾರ ಬಂದಾಗ, ಸಂಪತ್ತು ಪಡ್ಕೊಂಡಾಗ ಅವೆಲ್ಲವನ್ನು ಮರೆತು ಬಿಡ್ತೇವೆ, ಅವೆಲ್ಲವೂ ಕೂಡ ನಗಣ್ಯವಾಗುತ್ತದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಇಲ್ಲಿ ದ್ರೋಣಾಚಾರ್ಯರೇನೋ ಅಲ್ಲಿ ದ್ರುಪದನನ್ನು ಪದೇ ಪದೇ ಮಿತ್ರ ಮಿತ್ರ ಅಂತ ಹೇಳಿಕೊಂಡು ಅವನ ಆಸ್ಥಾನಕ್ಕೆ ಹೋಗಿ ಸಂಬೋಧನೆಯನ್ನು ಮಾಡಿದರೂ ಕೂಡ ಆ ಸಂಬೋಧಿಸುತ್ತಿರುವುದನ್ನು ಅಲ್ಲಿ ಕೇಳಿ ಅಲ್ಲಿ ದ್ರುಪದ ಕಿಡಿಕಿಡಿಯ ಅವನಿಗೆ ಸಹಿಸಲಿಕ್ಕಾಗುವುದಿಲ್ಲ, ಕಿಡಿಕಿಡಿಯಾದನು, ಹುಬ್ಬುಗಳು ಗಂಟಿಕ್ಕಿದವು ಹಾಗೂ ಕಣ್ಣುಗಳು ಕಷಾಯದಂತೆ ಕೆಂಪಾದವು. ಐಶ್ವರ್ಯಮದದಿಂದ ದರ್ಪಿತನಾದಂತಹ ದ್ರುಪದನು ದ್ರೋಣನ ಕುರಿತು ಅಲ್ಲಿ ಹೇಳ್ತಾನೆ, ನಾನು ಆ ಸಂದರ್ಭದಲ್ಲಿ ಏನು ಮಿತ್ರನಾಗಿದ್ದೇನೆ, ಆದರೆ ಈಗ ಅದನ್ನು ನೀನು ಬಯಸುವುದು ಬೇಡ. ಯಾಕಂದರೆ ನಿನ್ನ ಬುದ್ಧಿಯು ಸಂಸ್ಕಾರ ಶೂನ್ಯವಾಗಿರುವಂತೆ ಕಾಣುತ್ತದೆ. ನೋಡಿ, ಅದಕ್ಕೆ ಹೇಳುವುದು ಸಂಸ್ಕಾರ ಅಂತ ಹೇಳುವುದೇನು ಅಂತ. ಸಂಸ್ಕಾರ ಅಂದರೆ ನಾವು ಆಗಲೇ ಹೇಳಿದಾಗೆ ಬಾಲ್ಯದಲ್ಲಿ ಒಂದು ರೀತಿಯಾದಂಥ ಸ್ನೇಹ ಇದ್ದರೆ ಅದು ದೊಡ್ಡದಾದ ಮೇಲೆ ಊರ್ಜಿತ ಆಗಿರಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಈ ದ್ರೋಣ ಮತ್ತು ದ್ರುಪದನ ಪ್ರಕರಣವೇ ನಮಗೆ ಸಾಕ್ಷಿಯಾಗಿರ್ತದೆ. ಹಾಗಾಗಿ ಮಂದ ಬುದ್ಧಿಯವನೇ, ಅಭಿವೃದ್ಧಿ ಅದೃಷ್ಟಹೀನರಾದ ಮತ್ತು ದಟ್ಟ ದರಿದ್ರನಾದಂಥ ನಿನ್ನವರೊಡನೆ ಸುಪ್ರಸಿದ್ಧರಾದಂಥ ಶ್ರೇಷ್ಠರಾದಂಥ ಮಹಾರಾಜನಾದಂಥ ನಾನು ನಿನ್ನೊಡನೆ ಸ್ನೇಹವನ್ನು ಬಯಸುವುದು. ಆಗ ಏನೋ ಕಾಲಕರ್ಮ ಸಂಯೋಗದಿಂದ ನಾನು ನಿನ್ನ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸಿದ್ದೆ, ನಾವು ಆತ್ಮೀಯರ, ಅದನ್ನು ಮಾತ್ರ ಈಗ ಊರ್ಜಿತಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಶ್ರೀಮಂತರು ಸಂಪತ್ ಸಮೃದ್ಧರು ಸಾರ್ವಭೌಮರು ಆದ ರಾಜರ ನಡುವೆ ಮೈತ್ರಿಯು ಖಂಡಿತವಾಗಿಯೂ ಅಲ್ಲಿ ಊರ್ಜಿತವಾಗಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ನಾವು ಏನೋ ಆಗಿ ಹೋಯಿತು, ಅದನ್ನು ನೀನು ನೆನಪಿಟ್ಟುಕೊಳ್ಬೇಡ. ಹಾಗಾಗಿ ಸ್ನೇಹ ಅಂತೇಳುವಂಥದ್ದು ಎರಡು ಕಾರಣದಿಂದ ಅದು ಅನೂರ್ಜಿತವಾಗಿರ್ತದೆ. ಯಾಕಂದರೆ ಒಂದು ವಯಸ್ಸು ಗುಣವಾಗಿ ಅದು ಇರಬಹುದು, ಆದರೆ ಅಂತಸ್ತಿಗೆ ಅನುಗುಣವಾಗಿ ಯಾರಲ್ಲಾದರೂ ಸ್ನೇಹ ಆಗ್ಬೋದು ಹಾಗೂ ವ್ಯವಹಾರಕ್ಕೆ ಅಲ್ಲಿ ಸ್ನೇಹ ಉಂಟಾಗ್ಬೋದು. ಅವಿಲ್ಲದಿದ್ದರೆ ಅವು ಊರ್ಜಿತವಾಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ದ್ರುಪದ ಹೇಳ್ತಾನೆ, ಪ್ರಸ್ತುತ ನನಗೂ ನಿನಗೂ ಅಜಗಜಾಂತರವಾದಂಥ ವ್ಯತ್ಯಾಸವಿದೆ. ನಾನು ಸಿಂಧುವಿನ ರೂಪದಲ್ಲಿದ್ದೆ, ನೀನೊಂದು ಸಾಮಾನ್ಯವಾದಂಥ ಬಿಂದು. ಹಾಗಿರುವಾಗ ನನಗೂ ನಿನಗೂ ಇಲ್ಲಿ ಹೋಲಿಕೆ ಆಗಲಿಕ್ಕೆ ಹೇಗೆ ಸಾಧ್ಯ? ಇದನ್ನಾದರೂ ನೀನು ಅರ್ಥವನ್ನು ಮಾಡಿಕೊಳ್ಬೇಕು.
ಲೋಕದಲ್ಲಿ ಮಿತ್ರತ್ವ ಅವಿನಾಶಿಯಾಗಿ ಯಾವನ ಹೃದಯದಲ್ಲಿ ಯಾವ ಕಾರಣದಿಂದಲೂ ಉಳಿಯುವುದಿಲ್ಲ. ಮಿತ್ರತ್ವ ಜೀರ್ಣವಾಗುವುದಕ್ಕೆ ಎರಡು ಕಾರಣಗಳಿವೆ. ಏನು ಆ ಎರಡು ಕಾರಣಗಳು ಅಂದರೆ, ಬಹುಕಾಲದವರೆಗೆ ಪರಸ್ಪರ ಸಂಬಂಧ ಹೊಂದದೇ ಇರುವಂಥದ್ದು. ನಾವು ಕೂಡ ಅಷ್ಟೇ, ಸಣ್ಣ ವಯಸ್ಸಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇದ್ದವು, ಮತ್ತೆ ನಮಗೆ ಸಿಗದೆ ಕೆಲವು ವರ್ಷಗಳಾದರೆ ಮತ್ತೆ ಆ ಮಿತ್ರತ್ವ ಅಂತೇಳುವಂಥದ್ದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸ್ನೇಹಿತರಲ್ಲಿ ಒಬ್ಬನು ಮತ್ತೊಬ್ಬರ ಸ್ನೇಹಿತನ ಮೇಲೆ ಯಾವ ಕಾರಣದಿಂದಾದರೂ ಕೋಪಗೊಂಡಾಗ, ನಿಷ್ಠುರವನ್ನು ಉಂಟಾಗ ಆ ಸ್ನೇಹ ಅಂತೇಳುವಂಥದ್ದು ಮುರಿದು ಬೀಳ್ತವೆ. ಇವು ಎರಡು ಸ್ನೇಹಗಳು ಹಾಳಾಗಲಿಕ್ಕೆ ಇಲ್ಲಿ ಕಾರಣವಾಗ್ತದೆ. ಹಾಗಾಗಿ ಅಲ್ಲಿ ಹೇಳ್ತಾನೆ, ನಾಶೋತ್ರಿಯ ಶೋತ್ರಿಯಸ್ಯ ನಾರದಿ ರತಿನಃ ನಾರಾಜ ಪಾರ್ಥಿವಸ್ಯಾಪಿ ಸಖಿಪೂರ್ವಂ ಕಿಮಿಷ್ಯತೆ ಅಂತ. ಅಂದರೆ ಶೋತ್ರಿಯನಿಗೆ ಅಂದರೆ ಶ್ರುತಿ ಪುರಾಣ ಇತ್ಯಾದಿಗಳನ್ನು ಬಲ್ಲವನಿಗೂ ಹಾಗೂ ಅದನ್ನು ತಿಳಿಯದೇ ಇಲ್ಲದವನಿಗೂ ಅಲ್ಲಿ ಮಿತ್ರನಾಗಲಿಕ್ಕೆ ಸಾಧ್ಯವಿಲ್ಲ. ಅದರಂತೆ ಅತಿರಥ ಮಹಾರಥನಿಗೆ ಸಾಮಾನ್ಯ ಪದಾತಿ ಸೈನಿಕರು ಮಿತ್ರನಾಗಲಿಕ್ಕೆ ಸಾಧ್ಯವಿಲ್ಲ. ಅದರಂತೆ ರಾಜನಾದವನಿಗೆ ರಾಜನಲ್ಲದವನು ಮಿತ್ರನಾಗಲಿಕ್ಕೆ ಹೇಗೆ ಸಾಧ್ಯ? ಸ್ನೇಹಿತನಾಗಲಿಕ್ಕೆ ಸಾಧ್ಯವಿಲ್ಲ. ಮೈತ್ರಿಯನ್ನು ಮುಂದುವರೆಸುವ ನೀನು ಚಾಪಲ್ಯವನ್ನು ಏಕೆ ಮುಂದುವರೆಸುತ್ತಿ? ಇನ್ನೂ ಏನಾದರೂ ನೀನು ಮಿತ್ರ ಅಂತ ಹೇಳಿದರೆ ನಿನ್ನ ಕತ್ತನ್ನು ಹಿಡಿದು ನೀ ಆಸ್ಥಾನದಿಂದ ಹೊರಕ್ಕೆ ದಬ್ಬಬೇಕಾಗ್ತದೆ ಎಂಬಂಥ ಮಾತನ್ನು ಅಲ್ಲಿ ದ್ರುಪದನ್ನು ಹೇಳಿದಾಗ, ಅಲ್ಲಿ ದ್ರೋಣಾಚಾರ್ಯರ ಶಕ್ತಿ ಸಾಮರ್ಥ್ಯ ಏನು ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವರು ಸಾಕ್ಷಾತ್ ವೇದವನ್ನೇ ಧರಿಸಿದವರಾಗಿದ್ದು, ಧನುರ್ವಿದ್ಯೆ ಅವರಲ್ಲಿ ಅಷ್ಟು ಸಿದ್ಧಿಯನ್ನು ಪಡೆದಿತ್ತು. ಇದನ್ನು ತಿಳಿಯದೆ ಅಲ್ಲಿ ನಿಂದನೀಯವಾದಂಥ ಮಾತುಗಳನ್ನು ಹೇಳಿದಾಗ ಸಹಜವಾಗಿ ಕೋಪಗೊಂಡಂತಹ ಅಲ್ಲಿ ದ್ರೋಣಾಚಾರ್ಯರು ಅಲ್ಲಿ ಪ್ರತಿಜ್ಞೆ ಮಾಡಿ ಬರುವಂಥದ್ದು, ನನ್ನ ಶಿಷ್ಯರಿಂದಲೇ ನಿನ್ನ ಎಡೆಮುಡಿಯನ್ನು ಕಟ್ಟಿ ನನ್ನ ಎಡಕಾಲಿನಿಂದ ನಿನ್ನನ್ನು ತುಳಿದು ನಿನಗೆ ಅವಮಾನವನ್ನು ಮಾಡುತ್ತೇನೆ, ಇದು ನಾನು ಮಾಡುವಂಥ ಪ್ರತಿಜ್ಞೆ ಅಂತ ಹೇಳಿ ಅವರು ಅಲ್ಲಿ ಆಸ್ಥಾನವನ್ನು ಬಿಟ್ಟು ಹೊರಡುವಂಥದ್ದು. ತದನಂತರ ಹಸ್ತಿನಾಪುರಕ್ಕೆ ಅಲ್ಲಿ ಬಂದು ಅಲ್ಲಿ ರಾಜಕುಮಾರರಿಗೆ ವಿದ್ಯೆಯನ್ನು ಹೇಳಿಕೊಟ್ಟು ಮುಂದೆ ಗುರುದಕ್ಷಿಣೆಯಾಗಿ ಅಲ್ಲಿ ದ್ರುಪದನನ್ನು ಎಡೆಮುರಿ ಕಟ್ಟಿ ತಂದು ತಾವು ಹೇಳಿದಂತೆ ತಮ್ಮ ಪ್ರತಿಜ್ಞೆಯನ್ನು ಪೂರೈಸಿಕೊಂಡಂಥ ಕತೆ ಅದು. ಮಹಾಭಾರತದಲ್ಲಿ ವಿಶೇಷವಾಗಿ ನಾವು ಕಾಣ್ಬೋದು. ಅಂದರೆ ನಾವು ಯಾವತ್ತೂ ಇಲ್ಲಿ ಕೆಟ್ಟದ್ದನ್ನು ಮಾಡಿದಾಗ, ಅಲ್ಲಿ ದ್ರುಪದನು ದ್ರೋಣನಿಗೆ ಕೆಟ್ಟ ಮಾತುಗಳನ್ನು ಆಡಿದ್ದರಿಂದ, ಆಸ್ಥಾನದಿಂದ ಹೊರಕ್ಕೆ ನೂಕುತ್ತೇನೆ ಹೇಳಿದ್ದರಿಂದ ಮುಂದೆ ಇಂತಹ ಕೆಟ್ಟ ಪರಿಣಾಮವನ್ನು ಅಲ್ಲಿ ಅನುಭವಿಸಬೇಕಾಯಿತು. ಆದ್ದರಿಂದ ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರ ವಿನಿಮಯವನ್ನು ಮಾಡದೆ, ಅರ್ಥ ಮಾಡಿಕೊಳ್ಳದೆ ಇನ್ನೊಬ್ಬರಿಗೆ ಕೇಡು ಬಯಸಬಾರದು ಎಂಬುದು ಇಂದಿನ ಈ ಪ್ರವಚನದ ಮುಖ್ಯ ವಿಚಾರವಾಗಿದೆ. ಇದನ್ನು ಅರಿತುಕೊಂಡು ನಾವು ಜೀವನದಲ್ಲಿ ಸುಕೃತಿಯನ್ನು ಪಡೆಯೋಣ ಅಂತ ಹೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.